ಇಲ್ಲೊಂದು ನಾವು ನೋಡ್ತಾ ಬಂದಿದ್ದು ಇಲ್ಲಿವರೆಗೆ ವಿಶೇಷವಾಗಿ ಎಲ್ಲರಿಗೂ ಒಂದಿಷ್ಟು ಅನುಭವ ಬಂದಂತ ವಿಷಯ ಸಾಮಾನ್ಯವಾಗಿ ಪಾಪ ಕಲಾಕಾರರು ಎಜುಕೇಟೆಡ್ ಇರಲ್ಲ ನಡಕಿಂದ ನಡೀರಿ ಈ ದಲಾಲಿ ಸಂಸ್ಕೃತಿ ಒಂದದ ನಮ್ಮಲ್ಲ ಈ ದಲಾಲಿ ಎಲ್ಲಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಇಲ್ಲ ಅಂತಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಈ ದಲಾಲಿ ಸಂಸ್ಕೃತಿ ಅದ ಈ ದಲಾಲಿ ಸಂಸ್ಕೃತಿಯನ್ನು ಹುಟ್ಟಾಕಿದವರು ಜನಸಾಮಾನ್ಯರಲ್ಲ ಕಲಾಕಾರರಲ್ಲ ಇಲ್ಲಿ ಸಂಬಂಧಿಸಿದ ಅದಕ್ಕೆ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದ ಮತ್ತಿನ್ನುಳ್ಳದವರು ಕಾರಣೀಭೂತಕರ್ತರಾಗ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಈ ಕಲಾಕಾರರಿಗೆ ಒಂದು ಮೊದಲು ಬೇಸಿಕ ಶಿಕ್ಷಣ ಸಿಗಬೇಕಾಗಿದೆ ಅದು ಇವತ್ತಿನ ವ್ಯವಸ್ಥೆ ಸಿಗ್ತಾ ಇಲ್ಲ ಯಾಕಂದ್ರೆ ಶಿಕ್ಷಣ ಎಲ್ಲ ಕಡೆ ಹಬ್ತಾ ಇಲ್ಲ ಅದಕ್ಕಾಗಿ ನೀವು ಆ ದೃಷ್ಟಿಯಲ್ಲಿ ಸರ್ಕಾರ ನಿಮ್ಮದೇ ಅಂತ ಯು ಆರ್ ಎಜುಕೇಟೆಡ್ ಯು ಆರ್ ಎಜುಕೇಟೆಡ್ ನೀವು ಇನ್ನೊಂದು ನಾಲ್ಕು ಜನ ಎಚ್ಚರಿಸಿಕೊಂಡ ಅವ್ರಿಗೆ ಬರೋದಷ್ಟು ಕೊಡಿಸ್ಲಿ ಬೇಕಾಗಿಲ್ಲ ಇಲ್ಲಿ ಉಳಿದು ಅದು ಕೊಡಿಸೋದಕ್ಕೆ ನನಗೆ ಕಮಿಷನ್ ತಗೊಳ್ಳೋಂತ ಜನ ಇದ್ದಾರೆ ಈ ದಿಸೆಯಲ್ಲಿ ತಾವು ಏನ್ ಗಮನಿಸಿದಿರಿ ಅಂತ ಸರಿ ಇಲ್ಲಿ ಕಲಾವಿದರು ಅಕ್ಷರದಿಂದ ವಂಚಿತರಾಗಿರ್ಬೋದು ಆದ್ರೆ ಸಾಮಾಜಿಕ ವ್ಯವಹಾರದಿಂದ ಅವ್ರು ಬುದ್ಧಿವಂತರೇ ಶಿಕ್ಷಿತರೆಲ್ಲರೂ ಜಾಣರಲ್ಲ ಅಶಿಕ್ಷಿತರೆಲ್ಲರೂ ದಡ್ರಲ್ಲ ಅವ್ರಿಗೆ ಬದುಕಿನ ಹದಗಾರಿಕೆ ಗೊತ್ತಿರ್ತದೆ ಸರ್ ಅಲ್ಲಿ ಕಚೇರಿಯ ಕೆಲವು ಸವಲತ್ತುಗಳನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ರೆ ಅವರು ನೇರವಾಗಿ ಕಚೇರಿಗೆ ಹೋಗುವಂತ ಪದ್ಧತಿ ಇತ್ತೀಚೆಗೆ ಬಂದಿದೆ ಸರ್ ಈಗ ಈ ಇಲಾಖೆ ನಮ್ಮ ಬೆಳಗಾವಿ ಜಿಲ್ಲೆಯ ಸನ್ಮಾನ್ಯ ಉಪನಿರ್ದೇಶಕರಾಗಿ ವಿದ್ಯಾವತಿ ಭಜಂತ್ರಿ ಅವರಿದ್ದಾರೆ ಅವರು ಕಲಾವಿದರ ಹತ್ತಿರಕ್ಕೆ ಹೋಗಿ ನಿಮಗೆ ಏನೇ ಬೇಕಾಗಿತ್ತು ಅಂತಂದ್ರೆ ಸ್ವತಃ ನನ್ನನ್ನು ಕೇಳ್ರಿ ನಮ್ಮ ಕಚೇರಿಗೆ ಬಂದು ಕೇಳ್ರಿ ಮತ್ತೊಬ್ಬರನ್ನ ಯಾರನ್ನೂ ಅವಲಂಬನೆ ಮಾಡಕ್ ಹೋಗ್ಬೇಡ್ರಿ ಅಂತ ನೇರವಾಗಿ ಅವ್ರು ಹೇಳ್ತಾರೆ ಅದನ್ನೇ ನಾವು ಜನರಿಗೆ ಮನದಟ್ಟು ಮಾಡ್ತಾ ಇದೀವಿ ಅದನ್ನೇ ಕಲಾವಿದರಿಗೆ ನಾವು ಪರಿಚಯ ಮಾಡಿಕೊಡ್ತಾ ಇದೀವಿ ನನ್ನನ್ನು ನಂಬಬೇಡ್ರಿ ನಾನೊಬ್ಬ ಸಂಘಟಕ ನನ್ನನ್ನು ನಂಬಿ ನೀವು ಈ ಕಲೆಯನ್ನು ಮಾಡ್ಕೊಂಡು ಹೋಗ್ಬೇಡ್ರಿ ಇಲಾಖೆಗೆ ಹೋಗ್ರಿ ಆಫೀಸಿಗೆ ಹೋಗ್ರಿ ಕಚೇರಿಗೆ ಹೋಗ್ರಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ನಿಮಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾರೆ ಅವ್ರಿಗೆ ಭೇಟಿಯಾಗ್ರಿ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ಅಥವಾ ಆ ಕಚೇರಿಯ ಪರಿಚಯವನ್ನು ಕೂಡ ನಾವು ಈ ಕಲಾವಿದರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಇಂಥ ಸಂಘಟನೆಗಳ ಮೂಲಕ ಮಾಡ್ತಾ ಬಂದಿದ್ದೀವಿ ಈಗ ನಿನ್ನೆ ನೀವು ಪೊರಗಡ್ಡೆಯಲ್ಲಿ ಮಾಡಿದಂಥ ಈ ಒಂದು ಜನಪದ ಮೇಳದಲ್ಲಿ ಏನೇನು ನೀವು ಕೆಲಸಗಳನ್ನು ಮಾಡಿಸಿದ್ರೆ ನಿನ್ನೆ ನಾವು ಈ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಒಂದು ಅತ್ಯಂತ ಕಟ್ಟಕಡೆಯ ಹಳ್ಳಿ ಸರ್ ಅದು ಬೆಳಗಾವಿ ನಮ್ಮ ಗೋಕಾಕ್ ತಾಲೂಕು ಮತ್ತು ಮೂಡಲಗಿ ತಾಲೂಕು ಗಡಿ ಭಾಗದಲ್ಲಿ ಇರತಕ್ಕಂಥ ಒಂದು ಕಟ್ಟಕಡೆಯ ಹಳ್ಳಿ ಆ ಹಳ್ಳಿಗಾಡಿನಲ್ಲಿ ಅನೇಕ ಜನ ಪಾರಿಜಾತ ಕಲಾವಿದರಿದ್ದಾರೆ ಜಾನಪದ ಕಲಾವಿದರಿದ್ದಾರೆ ಸಾಹಿತಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಅಲ್ಲಿ ಇಂಥ ಸರ್ಕಾರದ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ಈ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಈ ಭಾಗದ ಹಿರಿಯ ದಟ್ಟಿಗುಣಿತ ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ಉದ್ದಣ್ಣ ಗೋಡೆರವರ ಸಂಸ್ಥೆ ಅದು ಕನ್ನಡ ಜಾನಪದ ಪರಿಷತ್ತು ಅದಕ್ಕೆ ಸರ್ಕಾರದ ಒಂದು ಯೋಜನೆ ಬಂದಿತ್ತು ಅದು ಸರ್ಕಾರವು ಕೂಡ ಮೂರು ರೀತಿಯ ಯೋಜನೆಗಳನ್ನು ತಂದಿದೆ ಸರ್ ಒಂದು ಸಾಮಾನ್ಯ ಜನರಿಗೆ ಒಂದು ಯೋಜನೆ ಆಮೇಲೆ ಪರಿಶಿಷ್ಟ ಜನಾಂಗದ ಕಲಾವಿದರಿಗೆ ಒಂದು ಯೋಜನೆ ಆಮೇಲೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಒಂದು ಯೋಜನೆ ಹೀಗಾಗಿ ಇದು ಪರಿಶಿಷ್ಟ ಪಂಗಡಿಗೆ ಸೇರಿದಂತಹ ಒಂದು ಸಂಸ್ಥೆ ಆದ್ದರಿಂದ ಈ ಸಂಸ್ಥೆ ಪರಿಶಿಷ್ಟ ಪಂಗಡದ ಪದಾಧಿಕಾರಿಗಳನ್ನು ಹೊಂದಿದ್ದು ಮತ್ತು ಇದು ಈ ಅನುದಾನ ಪರಿಶಿಷ್ಟ ಜನಾಂಗದ ಕಲಾವಿದರಿಗೇನೆ ಹೋಗಿ ಮುಟ್ಟಲಿ ಅನ್ನುವಂಥ ಉದ್ದೇಶದಿಂದ ಉದ್ದಣ್ಣ ಗೋಡೆರವರ ಸಹಕಾರ ಪಡ್ಕೊಂಡು ಮತ್ತು ಅಲ್ಲಿ ಎರಡು ಸಂಸ್ಥೆಗಳು ಸ್ಥಳೀಯವಾದ ಸಂಸ್ಥೆಗಳು ಶ್ರೀ ವಾಲ್ಮೀಕಿ ಸೇವಾ ಸಂಸ್ಥೆ ಅನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥೆ ಅನ್ನುವಂಥದ್ದು ಅವೆರಡು ಸಂಯುಕ್ತ ಆಶ್ರಯವನ್ನು ಅಥವಾ ಸಹಕಾರವನ್ನು ತಗೊಂಡು ಇಲ್ಲಿ ಕಲಾ ಪ್ರಕಾರಗಳನ್ನು ದಟ್ಟಿ ಕುಣಿತ ಇರ್ಬೋದು ಸೋಬಾಣ ಪದ ಸಂಪ್ರದಾಯ ಪದ ಅನೇಕ ಕಲಾವಿದರನ್ನು ಸುಮಾರು ಅತ್ತಿನಿ ಭಾಗದಿಂದ ಕಲಾವಿದರನ್ನು ಕರೆಸಿದ್ವಿ ಆಮೇಲೆ ಸಿಂಗ್ಲಾಪುರದ ಕಲಾವಿದರು ಬಂದಿದ್ದರು ಆಮೇಲೆ ಹಡಗಿನಾಳದ ಕಲಾವಿದರು ಬಂದಿದ್ದರು ಆಮೇಲೆ ಉದಗಟ್ಟಿ ಕಲಾವಿದರು ಬಂದಿದ್ದರು ಇಲ್ಲಿ ಭಜನೆ ಸಂಪ್ರದಾಯ ಗೀತೆಗಳು ಆಮೇಲೆ ಸೋಬಾಣ ಪದಗಳು ಆಮೇಲೆ ಹಂತಿ ಪದಗಳು ಲಾವಣಿ ಪದಗಳು ದಟ್ಟಿ ಕುಣಿತ ಹಲಿಗೆ ಮೇಳ ಈ ಥರದ ಬೇರೆ ಬೇರೆ ಕಲಾ ಪ್ರಕಾರದ ಎಲ್ಲ ಕಲಾವಿದರನ್ನು ನಾವು ಇಲ್ಲಿ ಸಮ್ಮಿಲಿತಗೊಂಡಿಸಿದ್ದೆವು ಸರ್ ಇವ್ರನ್ನ ಕರೆಸಿದಾಗ ಇವ್ರಿಗೆ ಹೋಗಿ ಬರುತ್ತಿರುವಂತ ಖರ್ಚಾಗಲಿ ಅವ್ರಿಗೆ ವ್ಯವಸ್ಥೆ ಆಗಲಿ ಏನು ಯಾವ ರೀತಿಯಾಗಿ ಅವ್ರಿಗೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಗೌರವ ಸಂಭಾವನೆಯನ್ನು ಕೂಡ ಇಲಾಖೆ ಕೊಟ್ಟಿರ್ತಕ್ಕಂಥದ್ದನ್ನೇ ಈ ಸಂಸ್ಥೆ ವತಿಯಿಂದ ಅವರು ಸಂಘಟಕರು ಕೊಟ್ಟಿದ್ದಾರೆ ಸರ್ ಆ ಕಲಾವಿದರು ಸಂತೃಪ್ತಿಯಾಗಿದ್ದಾರೆ ಮತ್ತು ಅವರಿಗೆ ಸ್ಥಳೀಯವಾಗಿ ಏನು ಒಂದು ವೇದಿಕೆ ನಿರ್ಮಿಸಿಕೊಡೋದಾಗಿರ್ಬೋದು ಆಮೇಲೆ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು ಸ್ಥಳೀಯರ ಸಹಕಾರವನ್ನು ಪಡೆದುಕೊಂಡು ಇದು ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದ ಒಂದು ಹಳ್ಳಿ ಆ ಹಳ್ಳಿಗಾಡಿನಲ್ಲಿ ಇಂಥ ಸರ್ಕಾರದ ಯೋಜನೆಗಳನ್ನು ಹೋಗಿ ಮುಟ್ಟಿಸೋದಕ್ಕೆ ನಿಮ್ಮಂಥ ಸಂಘಟಕರು ಪ್ರಯತ್ನ ಮಾಡಬೇಕು ಅಂತ ಅವರು ಬಹಳ ನಮಗೆ ಸಲಹೆ ಸೂಚನೆಗಳು ಕೊಟ್ಟಿದ್ರು ಮಾರ್ಗದರ್ಶನವನ್ನು ಕೊಟ್ಟಿದ್ರು ಅವರ ಆಸೆಯ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೀವಿ ಅನ್ನುವಂಥ ಸಾರ್ಥಕ ಭಾವ ನಮ್ಮಲ್ಲಿದೆ ಸರ್ ಇದರಲ್ಲಿ ನಿಮಗೆ ಅತ್ಯಂತ ಗಮನ ಸೆಳೆಯುವಂಥದ್ದು ಅಥವಾ ಜನರಲ್ಲೇ ಒಂದು ಜಾಗೃತಿ ಮೂಡಿಸುವಂಥ ಒಂದು ಜನಪದ ಕಲೆ ಯಾವ್ದು ಹೆಚ್ಚು ನಿಮ್ಗೆ ಅಲ್ಲಿ ಆಕರ್ಷಿಸಬೇಕಂತ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಹಲಿಗೆ ಮೇಳ ಮತ್ತು ಈ ದಟ್ಟಿ ಕುಣಿತ ಅನ್ನುವಂಥ ಕಲಾ ಪ್ರಕರಣಗಳು ಬಹಳ ಪ್ರಸಿದ್ಧ ಇದಾವೆ ಸರ್ ಹಲಿಗೆ ಮೇಳ
ಆಮೇಲೆ ಖಣಿ ವಾದನ, ಆಮೇಲೆ ಕರಡಿ ವಾದನ, ಆಮೇಲೆ ಈ ದಟ್ಟಿ ಕುಣಿತ ಅಂತಂದ್ರೆ ನಮ್ಮ ಭಾಗದಲ್ಲಿ ಹಾಲುಮತದ ಸಮುದಾಯದಲ್ಲಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದಲ್ಲಿ ಎದ್ದು ಕಾಣುವಂತ ಕಲಾ ಪ್ರಕಾರ ದಟ್ಟಿ ಕುಣಿತ. ಇದು ಜನಪದ ಕುಣಿತಕ್ಕೆ ಸಂಬಂಧಪಟ್ಟಂತ ಒಂದು ದಟ್ಟಿ ಕುಣಿತ. ಒಟ್ಟಾರೆ ಈ ಜನಪದ ಕಲೆಗಳು ದೇವತಾ ಆರಾಧನೆಯ ಮೂಲಕ ಹುಟ್ಟಿಕೊಂಡಿರತಕ್ಕಂತ ಕಲೆಗಳು ಸರ್. ಹೀಗಾಗಿ ನಮ್ಮ ಭಾಗದ ದಟ್ಟಿ ಕುಣಿತ ಕಲಾವಿದರ ತಂಡ ಒಂದು 20-30 ಜನರ ತಂಡ, ಅವರು ಸುಮಾರು 4-6 ತಲೆಮಾರಿನಿಂದ ಈ ಕಲಾ ಪ್ರಕಾರವನ್ನ ಈ ಇವತ್ತಿನ ದಿನಮಾನದವರೆಗೆ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಅಲ್ಲಿ ಸುಮಾರು 8-10 ವರ್ಷದ 10-15 ವರ್ಷದ ಬಾಲಕರು ಕೂಡ ಈ ಕಲಾ ಪ್ರಕಾರವನ್ನು ನಿನ್ನೆ ಪ್ರದರ್ಶನ ಮಾಡಿದರು. ಸುಮಾರು ಜನ 100-ಆರು ಜನ ಕಲಾ ಪ್ರೇಕ್ಷಕರು ಅದನ್ನು ನೋಡಿ ಬಹಳ ಖುಷಿಪಟ್ಟರು ಸರ್. ಅಂದರೆ ಈ ಜಾನಪದ ಕಲೆಯನ್ನು ಉಳಿಸ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ ಅಂತ ಉದ್ದಣ್ಣ ಗೊಡೆರವರನ್ನು ಹಾಡಿ ಹರಿಸಿದರು, ನಮ್ಮನ್ನು ಕೂಡ ಹಾಡಿ ಹರಿಸಿದರು.